ನಮಸ್ಕಾರ ವೀಕ್ಷಕರೇ, ಜೆ ಡಿ ಎಂ ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಏನು, ರಾಮದುರ್ಗ ತಾಲೂಕಿನ ಸೊರೆಬಾನ್ ಹೋಬಳಿಯ ಅಬರಾದಿ ಗ್ರಾಮದಲ್ಲಿ ಏನು ಮಲಪ್ರಭಾ ಜಲಾಶಯದಿಂದ ನೀರನ್ನು ಹೊರಬಿಡಲಾಗಿತ್ತು. ಇದರಿಂದ ಪ್ರವಾಹದಿಂದ ಸಾಕಷ್ಟು ರೈತರ ಹೊಲಕ್ಕೆ ಹಾನಿಯಾಗಿದೆ. ಈ ಹಾನಿಯಾದ ಜಮೀನುಗಳಿಗೆ ಮಾಜಿ ಶಾಸಕ ಮಹದೇವಪ್ಪ ಯಾರ್ವಾಡ್ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬಿದರು. ಅಷ್ಟೇ ಅಲ್ಲದೆ ತಹಶೀಲ್ದಾರಾದ ಪ್ರಕಾಶ್ ಪಳೆಪೋಳ್ ಅವರಿಗೆ ದೂರವಾಣಿ ಮುಖಾಂತರ ರೈತರಿಗೆ ಆದ ಹಾನಿಯನ್ನು ಪರಿಶೀಲಿಸಿ ಅವರಿಗೆ ಧೈರ್ಯ ತುಂಬುವ ಕಾರ್ಯ ಮಾಡಿ ಎಂದು ತಿಳಿಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಪ್ರಭಾ ಡ್ಯಾಮ್ನಿಂದ ನೀರು ಎಷ್ಟು ಬಿಟ್ಟಾರು, ಎಷ್ಟು ಎಲ್ಲೆಲ್ಲಿ ಊರೊಳಗೆ ಹೋಗ್ಯಾವ ಅಂತ ಸರ್ವೆ ಮಾಡಿದ್ರಿ? ಮಾಡಿವಿ ಸರ್, ನಾನು ಹೋಗಿದ್ದೀನಿ ಸರ್ ನಿನ್ನೆ. ಈಗ ಪ್ರೆಸೆಂಟ್ ಯಾವುದು ಮನೆಯೊಳಗೆ ಒಳಗೆ ನೀರು ಹೋಗಿಲ್ಲ ಸರ್, ಮನೆಯಾಗ ಎಂಟರ್ ಆಗಿಲ್ಲ ಸರ್ ನೀರು. ಸಂಗಳದೊಳಗ ಈಗ ಜಸ್ಟ್ ಬಂದ ಓಣ್ಯಾಗ ಬಂದ ನೀರು ಹತ್ತೈತ್ ಸರ್. ಈಗ ಪ್ರೆಸೆಂಟ್ ಔಟ್ ಫ್ಲೋ 15,000 ಕ್ಯೂಸೆಕ್ಸ್ ಐತ್ ಸರ್. ಹೌದು. ಆಮೇಲೆ ನಿನ್ನೆ ಸರ್ ಆಕ್ಚುಲಿ ಇನ್ಫ್ಲೋ ರೀ ಸರ್, ಡ್ಯಾಮ್ ಇಂದ ಒಳಹರಿವು ಏನೈತಲ್ರಿ 24,800 ಸರ್ ನಿನ್ನೆ. ಹೌದೌದು. ಇವತ್ತು ಬೆಳಿಗ್ಗೆ ಅದು 19,000 ಆಗೈತೆ ಸರ್, ಅಂದ್ರೆ 5,000 ಕ್ಯೂಸೆಕ್ಸ್ ಕಡಿಮೆ ಆಗಿತ್ತು. ಏನ್ ನೋಡ್ರಿ, ಯಾವಾಗ ಟ್ರಮ್ ಹೆಚ್ಚಾಕತ್ತು? ಈಗ ಮೊನ್ನೆ ಕಳೆದ 4-5 ದಿವಸದಿಂದ 7,000 ಬಂದಿತ್ತು. 7,000 ಬಂದು ಮತ್ತೆ ಏಕದಮ್ 20-20 ಬಂತು, 15-20 ಬಂತು, 24 ಬಂತು, 25 ಬಂತು. ಹೇಳಕ್ ಬರುದಿಲ್ಲ, ಮಳೆ ಯಾವಾಗ ಕರಾವಳಿ ಮತ್ತು ಮಲೆನಾಡು ಪ್ರದೇಶ ಯಾವಾಗ ಹೇಳಕ್ ಬರುದಿಲ್ಲ. ಈಗ ನೀವೇನ ಸರ್ವೆ ಮಾಡಿರಿ ಈಗ ಕ್ರಾಪ್? ಅಲ್ಲಲ್ಲ, ಇರ್ಲಿ, ಎಲ್ಲಾ ಹಳ್ಳಿಗಳಿಗೂ ರೈತ ಮುಖಂಡರಿಗೆ ಸಮಾಧಾನ ಹೇಳ್ಕೇಶೆ. ತಲಾಟಿ ಸರ್ಕಲ್ ನೀವೇನು ನದಿ ಪಕ್ಕದಲ್ಲಿ ಇರ್ತಕ್ಕಂತ ಹಳ್ಳಿಗಳಿಗೆ ಎಲ್ಲ ಕಡೆ ವಿಸಿಟ್ ಕೊಡ್ರಿ. ನಿಮ್ಮ ಜಿಲ್ಲಾಧಿಕಾರಿಗಳು ಎಲ್ಲಿ ಯಾಕಂತಂದ್ರೆ ಅವರಾದಿ ಅಂತ ಇಟ್ಕೊಂಡು 1.5 ಕಿಲೋಮೀಟರ್ ಇಂದ 2 ಕಿಲೋಮೀಟರ್ ರೋಡ್ ಮಟ್ಟ ನೀರು ಬಂದೈತಿ. ಈಗ ಹತ್ತಿ ಸಾಯಂಕಾಲ ಸರ್, ನಿನ್ನೆ ಮಧ್ಯಾಹ್ನ 1 ಗಂಟೆ ಇದ್ದ ಸಾಯಂಕಾಲ ಹೆಚ್ಚು ಕಡಿಮೆ 7-8 ತನಕ ನಾನು 4-5 ಹಳ್ಳಿ ತಿರುಗಾಡಿನಿ ಸರ್. ಅವೇನೀಗ ಇಲ್ಲ, ಬಂದ್ರು ಅದು ಹಂಗ ಹೋಗ್ಬಿಟ್ರ ಅಂತ ಹೇಳಿದ್ರು. ಬಂದಿದ್ ನಾನು ಈಗ ಸಂಜೆ ಮಾಡ್ರಿ ಅದನ್ನ. ಈಗ ಜನರಿಗೆ ಮುಂದಿನ ಮುಂಜಾಗ್ರತವಾಗಿ ಅವ್ರ ಧೈರ್ಯ ತುಂಬಬೇಕಲ್ಲ, ನಾವು ಧೈರ್ಯ ತುಂಬಬೇಕಲ್ಲ, ನಾವು ನೀವು ಕೂಡಿಸೋ ಅಧಿಕಾರಿ ಜನಪ್ರತಿನಿಧಿಗಳು ಬಂದು ಧೈರ್ಯ ತುಂಬಬೇಕಲ್ಲ ಅವ್ರಿಗೆ. ಇವತ್ತು ರೈತ ಕಳೆದ ವರ್ಷ ಬರಗಾಲ ಬಿತ್ತು, ಈ ವರ್ಷ ಮಳೆ ಚಲೋ ಆಗೈತೆ ಅಂತದಕ್ಕೆ ಇದೊಂದು ಹಾನಿ ಆಕತಿ, ತೊಂದರೆ ಆಗತಿ. ಅದಕ್ಕೆ ನೋಡಲ್ ಅಧಿಕಾರಿ ಯಾರು ನಮ್ಮ ತಾಲೂಕಿಗೆ ಯಾರು ಹಾಕ್ಯಾರ? ನೋಡಲ್ ಅಧಿಕಾರಿ ಸರ್, ಅವರು ಡೆಪ್ಯೂಟಿ ಡೈರೆಕ್ಟರ್ ಕೋಆಪರೇಟಿವ್ ಸರ್. ನೋಡ್ರಿ, ಅವ್ರು ಕೂಡ ಮೀಟಿಂಗ್ ಮಾಡ್ಕೊಂಡು ಕೆಲಸ ಎಲ್ಲ ಅಧಿಕಾರಿಗಳು ಮಾಡ್ಕೊಂಡು, ಇನ್ನೂ 15 ದಿವಸ ಮಳೆ ಐತಿದ್ವು, ಇನ್ನೂ ಎಲ್ಲಿ ಮಟ್ಟ ಒಂದು 4 ದಿವಸ ಹೋಗ್ತೈತಿ, 4 ದಿವಸ ಬರ್ತೈತಿ, ಮತ್ತೆ ಹೇಳಕ್ ಕೊಡೋದಿಲ್ಲ. ನಿಮ್ಮ ಮುಂಜಾಗ್ರತವಾಗಿ ತಲಾಟಿ ಸರ್ಕಲ್ಗಳು ಎಲ್ಲಿ ಯಾರಿಗೂ ರಜಾ ಕೊಡಕ್ ಹೋಗ್ತಕ್ಕಂತಲ್ಲ, ದಿನ ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಕೊಡಂತ ಹೇಳ್ರಿ. ಗಂಜಿ ಕೇಂದ್ರ ರೆಡಿ ಇಟ್ಕೊಂಡ್ರಿ, ಹೇಳಕ್ ಈಗ ನೋಡ ಮಠದಂತೆ ನೀರು ನಿನ್ನೆ ಇದ್ದಿದ್ದಿಲ್ಲ, ಇವತ್ತು ಒಳಗೆ ಹೋಗ್ಬಿಟ್ಟು ಮಠದ ರೌಂಡ್ ಬಂದ್ಬಿಟ್ಟದ. ಈಗ ಅಲ್ಲಿ ಅವರಾದಿ ಒಳಗೆ ಅದು ರೌಂಡ್ ಮಾಡಿ ಬಿಟ್ಟದೀಗ ಸುಮಾರು ನದಿಯಿಂದ ಹಿಡ್ಕೊಂಡು 1.5 ಕಿಲೋಮೀಟರ್ 2 ಕಿಲೋಮೀಟರ್ ನೀರು ಹೋಗ್ಬಿಟ್ಟು ಎಲ್ಲ ಪೀಕ ಹತ್ತಿ, ಗೋವಿಂಜೋಳ, ಸೂರ್ಯಕಾಂತಿ, ಶೇಂಗಾ, ಈರುಳ್ಳಿ ಎಲ್ಲ ನಾಶ ಆಗಿ ಹೋಗ್ಬಿಟ್ಟೈತಿ. ಅಗ್ರಿಕಲ್ಚರ್ ಇಡೀ ಹೇಳ್ರಿ, ಹಾರ್ಟಿಕಲ್ಚರ್ ಅವ್ರಿಗೂ ಹೇಳ್ರಿ, ಹೇಳ್ರಿ ಮುಂಜಾಗ್ರತೆ ಜವಾಬ್ದಾರಿ ತೋರಿ ದಿನ ದಿನ ರಿಪೋರ್ಟ್ ಡಿ ಸಿ ಅವ್ರಿಗೆ ಕಳಿಸುವಂತ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ನಾನು 2019 ಒಂದು 500 ಕ್ವಶಕ್ ನೀರು ಬಿಡಂತ ಕೃಷಿ ಬಂದು 2 ದಿವಸದ ಹಿಂದೆ ಹೇಳಿದ್ದೀನಿ. 2 ದಿವಸಕ್ಕೆ 1,30,000 ಕ್ವಶಕ್ ನೀರು ಬಿಟ್ಬಿಟ್ರಿ, ಏಕದಮ್ ಅನಾಹುತ ಮಳೆ ಆಗ್ಬಿಟ್ಟು. ಹಂಗೆ ಮುಂಜಾಗ್ರತವಾಗಿ ನಾವು ಎಚ್ಚರಿಕೆ ಇರಬೇಕು. ಅದಕ್ಕೆ ನೀವೆಲ್ಲರೂ ಅಧಿಕಾರಿಗಳು ಕೂಡ್ಕೊಂಡು ನಮ್ಮ ರೈತರಿಗೆ ಸಮಾಧಾನ ಮಾಡುವಂಥ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ಬೇಕಂತ ಕೇಳಿಕೊಂಡು ಇವತ್ತು ವಿಶೇಷವಾಗಿ ಎಲ್ಲ ರೈತರು ಕೂಡ್ಯಾರ. ಈಗ ಯಾರು ಅಧಿಕಾರಿಗಳು ಬಂದಿಲ್ಲ ಅಂತ ಅಂದ್ರೆ ಬಂದು ಹಂಗೆ ಹೋಗಿರಿ. ಆಯ್ತು, ನೀರು ಕಡಿಮೆ ಆಗೋ ಮಟ್ಟ ಈಗ ಸರಿ ಮಾಡಕ್ಕಂತ ಬರೋದಿಲ್ಲ, ಹೋಗ್ತೀನಿ ಅದಕ್ಕೆ ನಾನು. ಅದಕ್ಕೆ ಈಗ ಎಲ್ಲೆಲ್ಲ ವಿಸಿಟ್ ಕೊಡ್ರಿ ಒಟ್ಟ, ನಾವು ಅಧಿಕಾರಿಗಳು ನಿಮ್ಮ ಹಿಂಬಾಲ ಇದೀವಿ ಅಂತ ಧೈರ್ಯ ತುಂಬ್ರಿ ಅವ್ರಿಗೆ. ಆಗಲಿ ಸರ್, ಆಗಲಿ ಸರ್, ಅಷ್ಟು ಮಾಡ್ರಿ. ಹಾಂ, ಯೆಸ್ ಸರ್, ಯೆಸ್.